ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಮೊದಲನೇದಾಗಿ ನಾಳೆ ಸ್ಮ್ಯಾಕ್ಡೌನ್ ಬಗ್ಗೆ ಮಾತಾಡೋದಾದ್ರೆ ಎಸ್ ನಾಳೆಯ ಸ್ಮ್ಯಾಕ್ ಡೌನು ಮೋಸ್ಟ್ ಇಂಪಾರ್ಟೆಂಟ್ ಸ್ಮ್ಯಾಕ್ಡೌನ್ ಆಗಲಿದೆ ಯಾಕಂದ್ರೆ ಗೋ ಹೋಮ್ ಎಡಿಷನ್ ಫಾರ್ ಸ್ಮ್ಯಾಕ್ ಡೌನ್ ಅಂತಲೇ ಹೇಳ್ಬೋದು ಸೊ ನಾಳೆಯ ಸ್ಮ್ಯಾಕ್ಡೌನ್ ಆದ್ಮೇಲೆ ನಮಗೆ ಡೈರೆಕ್ಟ್ ಆಗಿ ಫಾಸ್ಟ್ ಲೈನ್ ನೋಡೋದಕ್ಕೆ ಸಿಗೋದ್ರಿಂದ ಸೊ ಫಾಸ್ಟ್ ಲೈನ್ಗೆ ಬೇಕಾದಂತಹ ಎಲ್ಲ ಗಳನ್ನ ಡಬ್ಲ್ಯೂ ಡಬ್ಲ್ಯೂಇ ಬಿಲ್ಡ್ ಮಾಡೋದಕ್ಕೆ ನಾಳೆ ಸ್ಮ್ಯಾಕ್ ಡೌನು ಮಾತ್ರ ಬಾಕಿ ಇರೋದು ಅಂಡ್ ಅದೇ ರೀತಿ ನಾಳೆಯ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ವಿಚಾರಗಳು ನೋಡೋದಕ್ಕೆ ಸಿಗುತ್ತೆ ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ಡೌನ್ ಅಲ್ಲಿ ಬಾಬಿ ಲ್ಯಾಶ್ಲಿ ವರ್ಷ ರೇಮ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಎಸ್ ತುಂಬಾ ದಿನ ಆದ್ಮೇಲೆ ನಮ್ಮ ಬಾಬಿ ಲೇಟ್ಲಿ ಅವರು ಒಂದು ಮ್ಯಾಚ್ ಅಲ್ಲಿ ರೆಸಲ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ನೋಡೋಣ ಚೆನ್ನಾಗಿರುತ್ತೆ ನಮ್ಮ ಬಾಬಿ ಲೇಟ್ಲಿ ಅವರ ಮ್ಯಾಚ್ ನೋಡೋದಕ್ಕೆ ಇದಾದ್ಮೇಲೆ ನಮಗೆ ಥಿಯರಿ ವರ್ಸಸ್ ಡ್ರ್ಯಾಗನ್ ಲೀ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ನೋಡೋಣ ಈ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಇದಾದ್ಮೇಲೆ ನಮಗೆ ಆಸ್ಕಾ ಅಂಡ್ ವರ್ಸಸ್ ಬೇಲಿ ಹಾಗೆ ಯೋಸ್ಕಾಯಿ ಅವರ ನಡುವೆ ಒಂದು ಟ್ಯಾಕ್ ಟೀಮ್ ಮ್ಯಾಚ್ ನ ಕೂಡ ನೋಡಿದ್ಲ್ಯೂಇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ ಇವರ ಸ್ಟೋರಿ ಏನು ನಡೀತಾ ಇದೆ ನಿಮ್ಗೆ ಗೊತ್ತಿಲ್ಲ ಸೊ ಆ ಸ್ಟೋರಿ ಕಂಟಿನ್ಯೂ ಮಾಡೋದಕ್ಕೆ ಈ ಮ್ಯಾಚ್ ನಮಗೆ ನಾಳೆ ಅಲ್ಲಿ ಸಿಗುತ್ತೆ ಇದಲ್ಲದೆ ನಮಗೆ ನಾಳೆ ಕೋಡಿ ರೋಡ್ ಜೆ ಊಸೋ ಅಂಡ್ ಜಡ್ಜ್ಮೆಂಟ್ ಡೇ ಇವರೆಲ್ಲರೂ ಕೂಡ ಗೆ ಬರ್ತಾ ಇದ್ದಾರೆ ಮಂಡೆ ನೈಟ್ ಲಿಟ್ರಲಿ ನನಗೊಂದು ಸಖತ್ತು ವೈಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ನಮ್ಮ ಜೆ ಊಸೋ ಅವ್ರನ್ನ ಮತ್ತೊಮ್ಮೆ ಅಲ್ಲಿ ನೋಡೋದಕ್ಕೆ ಯಾಕಂದ್ರೆ ಸ್ಮ್ಯಾಕ್ ಡೌನ್ ಬೇಡ ಅಂತ ಬಿಟ್ಟು ಹೋಗಿದಂತಹ ನಮ್ಮ ಜೆ ಊಸೋ ಅವರು ಫೈನಲಿ ತುಂಬಾ ದಿನಗಳ ನಂತರ ಸ್ಮ್ಯಾಕ್ ಗೆ ಬರ್ತಾ ಇದ್ದಾರೆ ಸೊ ಕೋಡಿ ರೋಡ್ ಜೆ ಊಸೋ ಡೇ ಇವರ ಒಂದು ಸೆಗ್ಮೆಂಟ್ ನಮಗೆ ನಾಳೆ ಡೌನ್ ನೋಡೋದಕ್ಕೆ ಸಿಗುತ್ತೆ ನೋಡೋಣ ನಮ್ಮ ಜೆ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜಿಮ್ಮಿ ಊಸೋ ಅವರ ಜೊತೆ ಏನಾದ್ರೂ ಸೆಗ್ಮೆಂಟ್ ಅಲ್ಲಿ ಕಾಣಿಸ್ಕೋತಾರ ಅದನ್ನ ನೋಡಬೇಕು ಇದಾದ ಫೈನಲ್ ಆಗಿ ನಮಗೆ ನಾಳೆ ಸ್ಮ್ಯಾಕ್ಡೋನ್ ಅಲ್ಲಿ ಜಾನ್ಸಿನ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಜಿಮ್ಮಿ ಊಸೋ ಸೋಲೋ ಸಿಕ್ಕೋವಾ ಹಾಗೆ ಇವರೆಲ್ಲರ ನಡುವೆ ಒಂದು ಸ್ಟೋರಿ ಲೈನ್ ಕೂಡ ನೋಡೋದಕ್ಕೆ ಸಿಗುತ್ತೆ ಲಿಟ್ರಲ್ಲಿ ನಾಳೆ ಸ್ಮಾಕ್ ಡೌನ್ ಮಾತ್ರ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ ಅಂಡ್ ಅದೇ ರೀತಿಯ ವಿಚಾರಗಳನ್ನ ಡಬ್ಲ್ಯೂ ನಾಳೆ ಗೆ ಅನೌನ್ಸ್ ಮಾಡಿದೆ ಸೊ ಸ್ಮ್ಯಾಕ್ ಡೌನ್ ಅಲ್ಲಿ ಏನೇನಾಗುತ್ತೆ ಅನ್ನೋ ವಿಚಾರ ಡೈಲಿ ವಿಡಿಯೋದಲ್ಲಿ ಎಂಡಿಂಗ್ ಅಲ್ಲಿ ತಿಳಿಸ್ತಾ ಇದೆ ಬಟ್ ಇವತ್ತು ಸ್ಟಾರ್ಟಿಂಗ್ ಗೆ ಅಂದ್ರೆ ಇನ್ನು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಗಳು ಇದ್ದಾವೆ ಅಂತ ಸೊ ಅದಕ್ಕೋಸ್ಕರ ವಿಡಿಯೋನ ಪೂರ್ತಿ ನೋಡಿ ಆಂಡ್ ನಾಳೆ ಸ್ಮ್ಯಾಕ್ ಡೌನ್ ಮಿಸ್ ಮಾಡ್ಕೋಬೇಡಿ ಮಿಸ್ ಮಾಡ್ಕೊಂಡ್ರು ಕೂಡ ನಾನ್ ಚಾನಲಲ್ಲಿ ಆದಷ್ಟು ಬೇಗ ರಿವ್ಯೂನ ಅಪ್ಲೋಡ್ ಮಾಡ್ತೀನಿ ಅದಕ್ಕೋಸ್ಕರ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ದಾದ್ರೆ ಇದಿರೋವಂಥದ್ದು ಎನ್ ಎಕ್ಸ್ಟ್ ಟಿಯ ಮೇನ್ ರೋಸ್ಟರ್ ಕಾಲ ಬಗ್ಗೆ ಎಸ್ ನಮಗೆ ಈ ವರ್ಷ ಆಗಿರ್ಬೋದು ಅಥವಾ ರಸೆಲ್ ಮೇನಿಗಿಂತ ಮುಂಚೆ ಆಗಿರ್ಬೋದು ಎನ್ ಎಕ್ಸ್ಟ್ ಟಿ ಇಂದ ಸ್ವಲ್ಪ ಜನ ಸೂಪರ್ ಸ್ಟಾರ್ಗಳು ಮೇನ್ ರೋಸ್ಟರ್ ಗೆ ಬರೋವಂಥದ್ದು ನಮಗೆ ನೋಡೋದಿಕ್ಕೆ ಸಿಗುತ್ತೆ ಆಂಡ್ ರಿಪೋರ್ಟ್ಸ್ಗಳು ಬರ್ತಿರುವಂತಹ ಪ್ರಕಾರ ಈ ಸೂಪರ್ ಸ್ಟಾರ್ ಗಳು ನಮಗೆ ನೆಕ್ಸ್ಟ್ ಇಂದ ಮೈನ್ ರೋಸ್ಟರ್ಗೆ ಅದಷ್ಟು ಬೇಗ ಬರುವಂತದ್ದು ನೋಡೋದಕ್ಕೆ ಸಿಗಬಹುದು ಮೊದಲನೇದಾಗಿ ನಮ್ಮ ಕಾರ್ಮೇಲೋ ಅವರು ಇದಾದ್ಮೇಲೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಇದಾದ್ಮೇಲೆ ನಮ್ಮ ಟ್ರಿಕ್ ವಿಲಿಯಮ್ಸ್ ಅವರು ಅಂಡ್ ಅದಾದ್ಮೇಲೆ ನಮ್ಮ ಸ್ಟಿಫನಿ ಅವರು ಅಂಡ್ ಅದಾದ್ಮೇಲೆ ನಮ್ಮ ಕೋರಾ ಜೇಡ್ ಅವರು ಅಂಡ್ ಅದಾದ್ಮೇಲೆ ನಮ್ಮ ರಾಕ್ ಜೇನಾ ಅವರು ಸೊ ಇಷ್ಟು ಜನ ಮೋಸ್ಟ್ ಲೈಕ್ಲಿ ಕಾಲ್ ಅಪ್ಸ್ ಆಗಿರ್ತಾರೆ ಅಂತ ಅನ್ಕೋತೀನಿ ಈ ವರ್ಷ ನಮಗೆ ಎನ್ ಇಂದ ಮೈನ್ ರೋಸ್ಟರ್ ಗೆ ನಾನಂತೂ ಸಖತ್ ಕಾಯ್ತಾ ಇರೋದು ನಮ್ಮ ಬ್ರಾನ್ ಬ್ರೇಕರ್ ಅವರ ಮೈನ್ ರೋಸ್ಟರ್ ಡೆಬ್ಯೂ ಬಗ್ಗೆ ಸೊ ಬ್ರಾನ್ ಬ್ರೇಕರ್ ಅವರಲ್ಲಿ ನನಗೆ ಸಖತ್ ಪೊಟೆನ್ಶಿಯಲ್ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ನಾನು ಬ್ರಾನ್ ಬ್ರೇಕರ್ ಅವ್ರನ್ನ ಡಬ್ಲ್ಯೂಬ್ಲ್ಯೂ ಮೇನ್ ರೋಸ್ಟರ್ ಅಲ್ಲಿ ಯಾವ ರೀತಿ ಬುಕ್ ಮಾಡುತ್ತೆ ಅಂತ ನೋಡೋದಕ್ಕೆ ಸಖತ್ ಕಾಯ್ತಾ ಇದ್ದೀನಿ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಆದ್ರೆ ನಮ್ಮ ಜಾನ್ಸಿನ ಹಾಗೆ ಸೋಲೋ ಸಿಕೋವ ಅವರ ಸಿಂಗಲ್ಸ್ ಮ್ಯಾಚ್ ಬಗ್ಗೆ ನಿಮಗೆ ಈಗಾಗಲೇ ಹಿಂಟ್ ಅಂತೂ ಸಿಕ್ಕಿರುತ್ತೆ ಸ್ಮ್ಯಾಕ್ ಡೋನ್ ಅಲ್ಲಿ ನಮ್ಮ ಜಾನ್ಸಿನ ಹಾಗೆ ಹಾಗೆ ಸೋಲೋ ಸಿಕೋವ ಅವರ ಫೇಸ್ ಆಫ್ ನೋಡಿ ಡಬ್ಲ್ಯೂ ಡಬ್ಲ್ಯೂ ಇವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಮಾಡಿಸೋದಕ್ಕೆ ಪ್ರಯತ್ನ ಅಂತೂ ಪಡ್ತಾ ಇದೆ ಅಂತ ನಮಗೆ ಇಂಟು ಈಗಾಗಲೇ ಗೊತ್ತಾಗ್ತಾ ಇದೆ ಅಂಡ್ ಡಬ್ಲ್ಯೂ ಡಬ್ಲ್ಯೂ ಇವರ ಮ್ಯಾಚ್ ನ ಈಗಾಗಲೇ ಪ್ಲಾನ್ ಮಾಡಿದೆಯಂತೆ ಅಂಡ್ ನಮಗೆ ಯಾವ್ದಾದ್ರು ಒಂದು ಪೇಪರ್ ವ್ಯೂ ಅಲ್ಲಿ ಈ ಮ್ಯಾಚ್ ನೋಡೋದಿಕ್ಕೆ ಸಿಗಬಹುದು ಸೊ ನಾನು ನಿಮಗೆ ನಿನ್ನೆ ಬೆಳಗ್ಗೆ ವಿಡಿಯೋದಲ್ಲಿ ಹೇಳಿದೆ ನಮಗೆ ಕ್ರೌನ್ ಜೋಯಲ್ ಅಲ್ಲಿ ರೋಮನ್ ರೈನ್ಸ್ ಹಾಗೆ ಜಾನ್ ಸಿನ್ ಅವರ ನಡುವೆನೆ ಇನ್ನ ಒಂದು ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಅಂತ ಅಕಸ್ಮಾತ್ ನಮಗೆ ಕ್ರೌನ್ ಜೋಯಲ್ ಅಲ್ಲಿ ರೋಮನ್ ರೈನ್ಸ್ ಹಾಗೆ ಜಾನ್ ಸಿನ್ ಅವರ ನಡುವೆ ಮ್ಯಾಚ್ ನೋಡೋದಿಕ್ಕೆ ಸಿಗಲಿಲ್ಲ ಅಂದ್ರೆ ಜಾನ್ ಸಿನ್ ಅವರು ಕ್ರೌನ್ ಜುವೆಲ್ ಅಲ್ಲಿ ಸೋಲೋ ಸಿಕೋವಾ ಅವ್ರನ್ನ ಫೇಸ್ ಮಾಡಬಹುದು ಅಕಸ್ಮಾತ್ ಕ್ರೌನ್ ಜುವೆಲ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರೇ ಜಾನ್ಸಿನ್ ಅವ್ರನ್ನ ಫೇಸ್ ಮಾಡಿದ್ರೆ ನಮ್ಮ ಜಾನ್ಸಿನ ಹಾಗೆ ಸೋಲೋ ಸಿಕೋವ ಅವರ ಮ್ಯಾಚ್ ನಮಗೆ ರಾಯಲ್ ರಂಬಲ್ ಆದ್ರೂ ನೋಡೋದಿಕ್ಕೆ ಸಿಗಬಹುದು ಅಥವಾ ರಸ್ಸಲ್ ಮೇನಿಯಾದಲ್ಲಿ ನೋಡೋದಿಕ್ಕೆ ಸಿಗಬಹುದು ಈ ರೀತಿ ಪ್ಲಾನ್ಸ್ ಗಳನ್ನ ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಸೊ ರೂಮರ್ಸ್ ಗಳಂತೂ ಸಕತ್ತು ಜಾಸ್ತಿ ಆಗಿದೆ ನಮಗೆ ಕ್ರೌನ್ ಜುವೆಲ್ ಅಲ್ಲಿ ಇನ್ನೊಮ್ಮೆ ನಮಗೆ ರೋಮನ್ ರೈನ್ಸ್ ಹಾಗೆ ಜಾನ್ಸಿನ್ ಅವರ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಅಂತ ಸೊ ಅದನ್ನ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಹೋದ್ರೆ ನಮಗೆ ಜಾನ್ಸಿನ ಹಾಗೆ ಸೋಲೋ ಸಿಕೋವ ಅವರ ನಡುವೆ ಈ ಮ್ಯಾಚು ರಸ್ಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು ಅಥವಾ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ ಅನ್ಕೋತೀನಿ ನಿಜವಾಗ್ಲೂ ಕೂಡ ತುಂಬಾ ದೊಡ್ಡ ಮ್ಯಾಚ್ ನಮ್ಮ ಸಿಕೋವ ಅವರ ಕರಿಯರ್ ಅಲ್ಲಂತೂ ಬಿಗ್ಗೆಸ್ಟ್ ಮ್ಯಾಚ್ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಜಾನ್ಸಿನ ಅವರ ವಿರುದ್ಧ ಅವರಿಗೆ ಮ್ಯಾಚ್ ಸಿಗ್ತಾ ಇದೆ ಅದು ಕೂಡ ರಸ್ಸಲ್ ಮೇನಿಯಾ ಅನ್ನೋ ಒಂದು ದೊಡ್ಡ ಸ್ಟೇಜ್ ಅಲ್ಲಿ ನಮ್ಮ ಲೋಗನ್ ಪೋಲ್ ಅವರು ಕೂಡ ಕಾಂಪಿಟೇಷನ್ ಇದಾರೆ ಗೊತ್ತಿಲ್ಲ ರಾಯಲ್ ರಂಬಲ್ ಅಥವಾ ರಸ್ಸಲ್ ಮೇನಿಯಾ ಇವೆರಡು ಲೊಕೇಶನ್ಸ್ ಅಲ್ಲಿ ನಮಗೆ ಜಾನ್ಸಿನ ಹಾಗೆ ಸಿಕೋವ ಅವರ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ದ ರಾಕ್ ಅವರ ಎಲಿಮಿನೇಷನ್ ಚೇಂಬರ್ ಬುಕ್ಕಿಂಗ್ಸ್ ಬಗ್ಗೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ರೋಮನ್ ರೈನ್ಸ್ ಅವರ ರಸಲ್ಮಿನ ಫಾರ್ಟಿಯ ಮ್ಯಾಚ್ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಕನ್ಫರ್ಮ್ ಆಗುತ್ತಂತೆ ಸೊ ಎಲಿಮಿನೇಷನ್ ಚೇಂಬರ್ ಪೇಪರ್ ಮೇಲೆ ನಮಗೆ ಡಬ್ಲ್ಡಬ್ ಮ್ಯಾಚ್ ಕಾರ್ಡ್ ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡುತ್ತಂತೆ ರೋಮನ್ ರೈನ್ಸ್ ಅವ್ರನ್ನ ರಸಲ್ಮಿನಿಯಾದಲ್ಲಿ ಯಾರು ಫೇಸ್ ಮಾಡ್ತಾರೆ ಅಂತ ಅಂಡ್ ಇದಾದ್ಮೇಲೆ ಅಪ್ಡೇಟ್ ಗಳು ಬರೋದಕ್ಕೆ ಶುರುವಾಗುತ್ತೆ ನಮ್ಮ ರಾಕ್ ಅವರ ಡಬ್ಲ್ಯೂಇ ಎಲಿಮಿನೇಷನ್ ಎಲಿಮಿನೇಷನ್ ಚೇಂಬರಿಗೆ ಬುಕ್ ಮಾಡಬಹುದು ಅಂಡ್ ರಾಕ್ ಅವರು ಎಲಿಮಿನೇಷನ್ ಚೇಂಬರ್ ಚೇಂಬರ್ನ ಹೋಸ್ಟ್ ಆಗಿ ಕೂಡ ನಮಗೆ ನೋಡೋದಿಕ್ಕೆ ಸಿಗಬಹುದು ಅಥವಾ ನಮಗೆ ರಾಕ್ ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಸ್ಪೆಷಲ್ ಗೆಸ್ಟ್ ರೆಫ್ರಿ ಆಗಿ ನೋಡೋದಿಕ್ಕೆ ಸಿಗಬಹುದು ಅಂತ ಅಪ್ಡೇಟ್ಗಳು ಬರೋದಿಕ್ಕೆ ಶುರು ಆಗುತ್ತೆ ಎಸ್ ಏನಪ್ಪ ಸ್ಟೋರಿ ಅಂದ್ರೆ ನಮಗೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಮ್ಯಾಚ್ ನೋಡೋದಿಕ್ಕೆ ಸಿಕ್ಕಿ ಈ ಮ್ಯಾಚ್ ಅಲ್ಲಿ ನಮಗೆ ರಾಕ್ ಅವರು ಸ್ಪೆಷಲ್ ಗೆಸ್ಟ್ ರೆಫ್ರಿ ಆಗಿ ನೋಡೋದಿಕ್ಕೆ ಸಿಗಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಏನೇ ಆಗಲಿ ಡಬ್ಲ್ಯೂ ಡಬ್ಲ್ಯೂ ರಾಕ್ ಅವ್ರನ್ನ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಯಾವ ರೀತಿನೇ ಬುಕ್ ಮಾಡಿ ನಮಗೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗುತ್ತೆ ರೋಮನ್ ರೈನ್ಸ್ ಯಾರು ಫೇಸ್ ಮಾಡ್ತಾ ಇದಾರೆ ಚೇಂಬರ್ ಮುಗಿದ ಮೇಲೆ ನಡುವೆ ಸ್ಟೋರಿ ಬಿಲ್ಡ್ ಮಾಡಬೇಕು ಅಂದ್ರೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಡಬ್ಲ್ಯೂ ಮ್ಯಾಚ್ ನ ಕನ್ಫರ್ಮ್ ಮಾಡಬೇಕು ಸೊ ಕಾಯ್ಬೇಕು ನಾವು ಫೆಬ್ರವರಿ ತಿಂಗಳ ತನಕ ಫೆಬ್ರವರಿಯಲ್ಲಿ ಗೊತ್ತಾಗುತ್ತೆ ರೋಮನ್ ರೈನ್ಸ್ ರಸಲ್ ಮಿನಿಯಾದಲ್ಲಿ ಯಾರು ಫೇಸ್ ಮಾಡ್ತಾರೆ ಅಂತ ಲಿಟ್ರಲ್ಲಿ ನಾನಂತೂ ತುಂಬಾನೇ ವೇಟ್ ಮಾಡ್ತಾ ಇದ್ದೀನಿ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಇವತ್ತಿನ ವೀಡಿಯೋ ನಾಳೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಗೊತ್ತಲ್ಲ ಮಿಸ್ ಮಾಡ್ಕೊಂಡ್ರೆ ಏನ್ ಮಾಡ್ಬೇಕು ಅಂತ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸೆಯು ಗಾಯಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ